ಬಾಗಲಕೋಟೆ ಜಿಲ್ಲೆಯ ಜಮಖಂಡಿನಲ್ಲಿ ವಾರ್ಡ್ ನಂಬರ್ 9 ಬೈ ಎಲೆಕ್ಷನ್ ನಡೆದಿದೆ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಎಸ್ಡಿಪಿಐ ಪಕ್ಷ ಕಣಕ್ಕಿಳಿದು ಮೊದಲನೇ ಬಾರಿ ಸ್ಪರ್ಧಿಸುತ್ತಿರುವ ಎಸ್ಡಿಪಿಐ ಜಮಖಂಡಿ ನಗರದಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಈ ವೇಳೆ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿದ ಜಮಖಂಡಿ ನಗರ ಶಾಸಕ ಆನಂದ್ ನ್ಯಾಮಗೌಡ, ನಾವೇ ಗೆಲ್ತೀವಿ, ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದು ಪ್ರತಿಕ್ರಿಯಿಸಿದರು. ಇನ್ನೊಂದೆಡೆ ಮಾತನಾಡಿದ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ, ನಾವು ಗೆಲ್ತೀವಿ, ಜನಬೆಂಬಲ ನಮ್ಮ ಜೊತೆಗಿದೆ, ಚುನಾವಣೆ ಫಲಿತಾಂಶ ಬಂದಾಗ ನೋಡಿಕೊಳ್ಳಿ, ನಮ್ಮ ಗೆಲುವು ಶತಸಿದ್ಧ ಎನ್ನುತ್ತಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಗೆಲ್ಲುತ್ತೋ ಬಿಜೆಪಿ ಗೆಲ್ಲುತ್ತೋ ಅಥವಾ ಎಸ್ಡಿಪಿಐ ಪಕ್ಷಕ್ಕೆ ಈ ಬಾರಿ ಅವಕಾಶ ಸಿಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಜಭಕ್ಷ, ಜಮಂದಾರ್, ಜೆಕೆ ನ್ಯೂಸ್ ಕನ್ನಡ, ಬಾಗಲಕೋಟೆ. ಇವತ್ತಿನ ದಿವಸ ವಾರ್ಡ್ ನಂಬರ್ 9 ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಜಯವನ್ನು ಸಾಧಿಸ್ತಾರಂತಕ್ಕಂಥ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಕಾರಣ, ಒಂದು ಬಿಜೆಪಿಯ ಒಂದು ಆಡಳಿತ, ಜನವಿರೋಧಿ ನೀತಿಗಳು, ಸಾಕಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಇವತ್ತೇನು ಬಡ ಜನರು ಅನುಭವಿಸ್ತಾ ಇದ್ದಾರೆ, ಅದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಮತಯಾಚನೆ ಮಾಡ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗೆ. ಈಗ ನಿಮಗೆ ವಾರ್ಡ್ನ ಕೆಲಸ ಆಗಿಲ್ಲ ಅಂತ ನೀವು ಮೆಂಬರ್ಶಿಪ್ಗೆ ಹಾಕಿ, ಈಗ ನಿಮ್ಮ ಗೆಲುವು ಎಷ್ಟರ ಮಟ್ಟಿಗೆ ಐತ್ರಿ, ಜನರ ರೆಸ್ಪಾನ್ಸ್ ರೀ? ನಿಮ್ಮ ಹೆಸರು ರೀ? ನಮಸ್ಕಾರಗಳು. ನಾನು ಶ್ರೀಕಾಂತ್ ಕುಲಕರ್ಣಿ, ಜಮಖಂಡಿ ಕ್ಷೇತ್ರದ ಮಾಜಿ ಶಾಸಕ. ಇವತ್ತು ನಾವು ಜಮಖಂಡಿ ನಗರಸಭೆಯ 9 ವಾರ್ಡಿಗೆ ಒಂದು ಉಪಚುನಾವಣೆ ನಡೀತಾ ಇದೆ. ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ಅಭ್ಯರ್ಥಿ ಪ್ರಶಾಂತ್ ಗಾಯಕವಾಡ್ ಸ್ಪರ್ಧೆ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಇವತ್ತು ಬದಲಾವಣೆ ಗೊಳಿಸಿ ಅತ್ಯಂತ ಉತ್ಸಾಹಿಯುತವಾದಂಥ ಆತನಿಗೆ ಪ್ರಮೋದವನ್ನು ಚುನಾವಣೆ ಚೆನ್ನಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಮ್ಮ ಕಾರ್ಯಕರ್ತರು ಸಂಪೂರ್ಣ ವ್ಯವಸ್ಥೆ ಮಾಡಿ ಜನ ಸಂಪರ್ಕ ಮಾಡಿ ಚುನಾವಣೆ ಎದುರಿಸ್ತಾ ಇದ್ದೆ. ಜನಾಶೀರ್ವಾದ ವಹಿಸಿ ಭಾರತೀಯ ಜನತಾ ಪಾರ್ಟಿ ಸಾಧನೆಯಲ್ಲಿ ಗೆಲುವು ಎಷ್ಟರ ಮಟ್ಟಿಗೆ ಇದೆ ಸರ್? ಗೆಲ್ತೀವಿ ಅನ್ನುವಂಥ ಅಪೂರ್ಣ ಭರವಸೆ ಇದೆ. ಓಟುಗಳು ವಿಕೇಂದ್ರೀಕರಣ ಆಗಿ ಅಲ್ಪಸಂಖ್ಯಾತ ಬಂಧು ನಿಂತಿದ್ದರಿಂದ ಅಲ್ಪಸಂಖ್ಯಾತ ಬಂಧುಗಳು ಒಂದು ತಿರುಗಿ ಬುಕ್ಕಿಂಗ್ ಮಾಡಿದರ ಪಕ್ಷ ನಮಗೆ ಒಳ್ಳೆಯ ಒಂದು ಚಾನ್ಸ್ ಇರ್ಬೋದು ಅಂತ ಅನ್ನಿಸ್ತಾ ಗೆಲ್ಲಬಹುದು ಅಂತ ನಿರೀಕ್ಷೆ ಇದೆ.